ಮೆಚ್ಚಿಸಿದವವು ವನ್ಹಿ ಸೂಕ್ತವನುಚ್ಚರಿಸಿ ತ್ವಜ್ವಲನ ಮೆಚ್ಚಿಸಿದವವು ವನ್ಹಿ ಸೂಕ್ತವನುಚ್ಚರಿಸಿ ತಜ್ವಲನ ಮುಖವನು ಬಿಚ್ಚಿ ಬದುಕಿದವ ಮುನಿಯ ಸಂತಾನ ಪಕ್ಷಿಗಳು ಮುಖವನು ಬಿಚ್ಚಿ ಬದುಕಿದವ ಮುನಿಯ ಸಂತಾನ ಪಕ್ಷಿಗಳು ಹೆಚ್ಚಿದುರಿ ಹಬ್ಬುಗೆಯ ಹೊಯ್ಲಲಿ ಬೆಚ್ಚಿ ಮಯನರ್ಜುನನ ಹೊಗಳಿದು ಹೆಚ್ಚುದುರಿ ಹಬ್ಬುಗೆಯ ಹೊಯ್ಲಲಿ ಬೆಚ್ಚಿ ಮಯನರ್ಜುನನ ಹೊಗಳಿದು ಕಿಚ್ಚಿನಲ್ಲಿ ಬದುಕಿದನು ಧರಣಿ ಪಾಲ ಕೇಳೆಂದ ಕಿಚ್ಚಿನಲ್ಲಿ ಬದುಕಿದನು ಧರಣಿ ಪಾಲ ಕೇಳೆಂದ ಅಶ್ವಸೇನನ ಕತೆ ಹಾಗಾದರೆ ಈ ಮಂದಪಾಲ ಎಂಬ ಶಾರ್ಗ್ನ ಸಾರಂಗ ಅಂತ ಕನ್ನಡದಲ್ಲಿ ಕರೀತಾರೆ ಅದನ್ನ. ಈ ಸಾರಂಗ ಪಕ್ಷಿಯ ನಾಲ್ವರು ಮಕ್ಕಳು ಅವ್ರ ತಾಯಿ ಬೇಡ್ಕೊಂಡ್ಲು ಅಗ್ನಿಯನ್ನು ಹೋಗಿ, ಯಾವಾಗ್ಲೂ ಕೂಡ ಅಗ್ನಿ ಸೂಕ್ತ ಅಂತಿದೆ, ಅಗ್ನಿಯನ್ನು ಬೇಡ್ಕೊಂಡ್ರೆ ಅವನು ಒಳ್ಳೇದು ಮಾಡ್ತಾನೆ, ಅದ್ರ ನಂಬಿಕೆ ಇತ್ತು ಅವರಿಗೆ. ಅವು ಹೋಗಿ ವನ್ನಿ ಸೂಕ್ತವನುಚ್ಚರಿಸಿ ಅಗ್ನಿಯನ್ನ ಮೆಚ್ಚಿಸುವ ಸ್ತೋತ್ರಗಳನ್ನ ಲಕ್ಷಣವಾಗಿ ಹೇಳಿ ತಜ್ವಲನ ಮುಖವನ್ನು ಬಿಚ್ಚಿ, ಜ್ವಲನ ಅಂದ್ರೆ ಬೆಂಕಿ ಅಂತ, ತತ್ ಆ ಜ್ವಲನ ಮುಖ, ಅವನು ತನ್ನ ಮುಖವನ್ನ ಬಿಚ್ಚೋ ಹಾಗೆ ಮಾಡಿ ಅವು ಬದುಕಿದವು ಆ ಮುನಿಯ ಸಂತಾನ ಪಕ್ಷಿಗಳು. ಮಂದಪಾಲ ಹೆಸರು ಹೇಳಿಲ್ಲ ಇಲ್ಲಿ, ಅವನ ಹೆಸರು ಮಂದಪಾಲ ಅಂತೇಳಿ ಶಾರ್ಗ್ನ. ಆ ಪಕ್ಷಿಯ ನಾಲ್ವರು ಮಕ್ಕಳು ತಾಯಿಯ ಜೊತೆಯಲ್ಲಿ ಅಗ್ನಿಯನ್ನ ಬೇಡಿಕೊಂಡು ಹೀಗೆ ಪಾರಾದವು. ಇನ್ನು ಉಳಿದಂತೆ ಅಗ್ನಿ ಧಾರಾಳವಾಗಿದೆ. ಹೆಚ್ಚುದಿರಿ ಹಬ್ಬುಗೆಯ ಹೊಯ್ಲು, ಅದರಲ್ಲಿ ಇನ್ನೂ ಅನೇಕರು ಸಿಕ್ಕೊಂಡಿದ್ದಾರೆ, ಇನ್ನೊಬ್ಬ ಪಾರಾದ. ಬೆಚ್ಚಿ ಮಯನ್ ಅರ್ಜುನನ ಹೊಗಳಿದು ಕಿಚ್ಚಿನಲ್ಲಿ ಬದುಕಿದನು ಧರಣಿ ಪಾಲ. ಈ ಕಡೆ ಅಗ್ನಿಯನ್ನ ಹೊಗಳಿ ಮಂದಪಾಲನ ನಾಲ್ವರು ಮಕ್ಕಳು ಪಕ್ಷಿಗಳು ಪಾರಾದ್ರೆ, ಮಯ ಶಿಲ್ಪಿ ಅವನು, ಬಹಳ ದೊಡ್ಡ ವಾಸ್ತುಶಿಲ್ಪಿ ಅವನು, ಕಟ್ಟಡಗಳನ್ನು ಕಟ್ಟೋದ್ರಲ್ಲಿ ನಾವು ವಿಶ್ವಕರ್ಮ ಮತ್ತು ಮಯ ಅಂತ ಇಬ್ಬರ ಹೆಸರನ್ನೇ ಪ್ರಪಂಚದಲ್ಲಿ ಕೇಳಿರೋದು, ಹಳೆಯ ಪುರಾಣಗಳಲ್ಲಿ ಮಯ ಮತ್ತು ವಿಶ್ವಕರ್ಮ. ಅದರಲ್ಲಿ ಮಯ ಅಲ್ಲಿದ್ದ ಆ ಕಾಡಿನಲ್ಲಿ, ಅವನಿಗೆ ಪಾಪ ಈ ತರ ಬೆಂಕಿ ಹೊತ್ಕೊಳ್ಳಂತೆ ಗೊತ್ತಿರಲಿಲ್ಲ. ಅವನು ಅರ್ಜುನನ್ ಕೇಳ್ಕೊಳ್ತಾನೆ, ನಾನು ಇಲ್ಲಿ ಇದೇನಪ್ಪ ಅಂತ ಹೇಳ್ಬಿಟ್ಟು, ಇದರಿಂದ ಮುಂದೆ ಎಷ್ಟು ಅನುಕೂಲ ಆಗುತ್ತೆ ಅನ್ನೋದು ನೋಡ್ಬೇಕು ನಾವು. ವಿಸ್ತಾರವಾದ ರಾಜಸಭಾ ಮಂಟಪವನ್ನ ಕಟ್ಟಿಕೊಟ್ಟವನು ಮಯ, ಏನ್ ಅದ್ಭುತವಾಗಿತ್ತು ಅದು. ಕೌರವ ಅಲ್ಲಿ ಬಂದು ಹಾಕೊಂಡಿದ್ದು, ನೆಲ ಇದ್ದಾಗಿರಲಿಲ್ಲ, ನೀರು ಇದ್ದಾಗಿರಲಿಲ್ಲ, ಬಾಗಿಲು ಇದ್ದಾಗಿರಲಿಲ್ಲ. ಇನ್ನೊಂದ್ ಕಡೆ ನೆಲದ ಕಲ್ಪನೆ ಬಂದು ಕಾಲಿಟ್ರೆ ಅದು ನೆಲ ಅಲ್ಲ, ಇನ್ನೊಂದ್ ಕಡೆ ಬಾಗಿಲು ಅನ್ನೋ ಹಾಗೆ ಕಾಣುತ್ತೆ, ನೀವು ತೆಗಿಯಕ್ ಹೋದ್ರೆ ನಾಚಿಕೆ ಆಗುತ್ತೆ, ಅಥವಾ ಬಾಗಿಲೇ ಇಲ್ಲ ಅನ್ಸುತ್ತೆ, ಸೀದಾ ನುಗ್ಗೋಕ್ ಹೋದ್ರೆ ತಲೆಗೆ ಬಡಿಯುತ್ತೆ. ಆ ರೀತಿಯಲ್ಲಿ ಒಂದ್ ರೀತಿ ಆಪ್ಟಿಕಲ್ ಇಲ್ಯೂಷನ್ ಅಂತಾರಲ್ಲ, ದೃಷ್ಟಿ ಭ್ರಮೆಯನ್ನ ತರುವ ರೀತಿಯಲ್ಲಿ ಅದ್ಭುತವಾದ ವಿನ್ಯಾಸದಲ್ಲಿ ಇದುವರೆಗೆ ಎಲ್ಲೂ ಇರಬಾರದು ಅಂತಹ ಮಹಾಸಭೆಯನ್ನ ಕಟ್ಕೊಡ್ತಾನ ಅವನು. ಅದಕ್ಕೆ ಕಾರಣವಾದದ್ದು ಮಯ ಅವರನ್ನ ಬೇಡ್ಕೊಂಡು, ಅರ್ಜುನನ್ನ ಬೇಡ್ಕೊಂಡು ಉಳ್ಕೊಂಡ.